ಸೊ ಈಗ ಪಿ ಯು ಸಿ ವಿದ್ಯಾರ್ಥಿಗಳನ್ನ ಪಾಸ್ ಮಾಡೋದಕ್ಕೆ ಪ್ರತ್ಯೇಕ ರೂಲ್ಸ್ಗಳು, ಫ್ರೆಷರ್ಸ್ ಮತ್ತೆ ರಿಪೀಟರ್ಸ್ಗೆ ಬೇರೆ ಬೇರೆಯಾದಂತಹ ಮಾನದಂಡಗಳನ್ನ ಅನುಸರಿಸಲಿಕ್ಕೆ ಮುಂದಾಗ್ತಾ ಇರೋದು. ಫ್ರೆಷರ್ಸ್ಗಳು ಎಲ್ಲರೂ ಕೂಡ ಪಾಸ್ ಆದರೂ ಹೊಸ ಮಾನದಂಡದ ಪ್ರಕಾರ ಅವರಿಗೆ ಗ್ರೇಡ್ಗಳನ್ನು ನೀಡಲಾಗುತ್ತೆ. SSLC ಯ ಶೇಕಡ 45% ಮಾರ್ಕ್ಸ್ ಅನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಅದರ ಜೊತೆಗೆ ಫಸ್ಟ್ ಪಿ ಯು ಸಿ ಕೂಡ ಶೇಕಡ 45% ಮಾರ್ಕ್ಸ್ ಪರಿಗಣನೆ, ಅಲ್ಲಿಗೆ ಒಟ್ಟು ಶೇಕಡ 90% ಆಗುತ್ತೆ. ಇನ್ನು ಉಳಿದ ಶೇಕಡ 10% ಅದು ಅಸೈನ್ಮೆಂಟ್ ಮಾರ್ಕ್ಸ್ ಅನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ. ಈ ಮಾರ್ಕ್ಸ್ ಗಳನ್ನ ಆಧಾರವಾಗಿಟ್ಕೊಂಡು ವಿದ್ಯಾರ್ಥಿಗಳಿಗೆ ಅಂದ್ರೆ ಫ್ರೆಷರ್ಸ್ಗೆ ಗ್ರೇಡ್ಗಳ ಹಂಚಿಕೆ ಆಗುತ್ತೆ. ತಜ್ಞರ ಶಿಫಾರಸನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಸೊ ತಜ್ಞರು ಶಿಫಾರಸು ಮಾಡಿದ ಹಾಗೆ ಈಗ ಫ್ರೆಷರ್ಸ್ಗಳಿಗೆ ಇದು ಅಂದ್ರೆ ಮೊದಲ ಬಾರಿ ಅಟೆಂಪ್ಟ್ ಮಾಡಿರೋರಿಗೆ ಈ ರೀತಿಯಾದಂತಹ ಮಾನದಂಡ ಅನ್ವಯ ಆಗುತ್ತೆ. SSLC ಶೇಕಡ 45% ಅಂಕ ಪರಿಗಣನೆಗೆ ತೆಗೆದುಕೊಳ್ತಾರೆ. ಅಂದ್ರೆ SSLCಯಲ್ಲಿ ಎಷ್ಟು ಅಂಕ ಪಡೆದಿದ್ರು, ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ ಹೇಗಿತ್ತು, ಎಷ್ಟು ಅಂಕಗಳು ಬಂದಿದೆ ಅನ್ನೋದನ್ನ ಗಮನಕ್ಕೆ ತಗೊಂಡು ಅಲ್ಲಿಂದ 45% ಆಫ್ ದಿ ಮಾರ್ಕ್ಸ್ ವಿದ್ಯಾರ್ಥಿಗಳಿಗೆ ಈಗ SSLCಯಿಂದ ಪರಿಗಣನೆಗೆ ತೆಗೆದುಕೊಳ್ತಾರೆ. ಅದಾದ ಬಳಿಕ ಫಸ್ಟ್ ಪಿ ಯು ಸಿನಲ್ಲಿ ವಿದ್ಯಾರ್ಥಿಗಳ ಪರಿಶ್ರಮ ಹೇಗಿತ್ತು, ಎಷ್ಟು ಅಂಕ ತೆಗೆದುಕೊಂಡಿದ್ದಾರೆ ಅದನ್ನು ನೋಡಿ ಶೇಕಡ 45% ಅಂಕವನ್ನು ಫಸ್ಟ್ ಪಿ ಯು ಸಿಯಿಂದ ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರೆ. ಅಲ್ಲಿಗೆ SSLCಯಿಂದ ಶೇಕಡ 45% ಮತ್ತು ಪ್ರಥಮ ಪಿ ಯು ಸಿಯಿಂದ ಶೇಕಡ 45%. ಇನ್ನು ಉಳಿದ ಶೇಕಡ 10% ಅಂಕಗಳು ಅಸೈನ್ಮೆಂಟ್ನಿಂದ ಪರಿಗಣಿಸ್ತಾರೆ. ಅಂದರೆ ಅಸೈನ್ಮೆಂಟ್ಗಳನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ. ಅಂದರೆ ಇಂತಿಷ್ಟ ಅಸೈನ್ಮೆಂಟ್ ಅಂತ ಕೊಟ್ಟರೆ ವಿದ್ಯಾರ್ಥಿಗಳು ಅದನ್ನು ಮನೆಯಲ್ಲೇ ಮಾಡಬಹುದಾದಂಥ ಅಸೈನ್ಮೆಂಟ್ಗಳಾಗಿರುತ್ತೆ. ಸೊ ಆ ಅಸೈನ್ಮೆಂಟ್ಗಳನ್ನ ಪರಿಗಣಿಸಿ ಇನ್ನು ಶೇಕಡ 10% ಅಂಕವನ್ನು ಅದಕ್ಕೆ ಆ್ಯಡ್ ಆನ್ ಮಾಡ್ತಾರೆ. 76,000 ರಿಪೀಟ್ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗಿದ್ದಾರೆ ಇದೇ ಸಂದರ್ಭದಲ್ಲಿ. ಒಟ್ಟಾರೆಯಾಗಿ ಪ್ರತ್ಯೇಕ ರೂಲ್ಸ್ಗಳು, ಪ್ರತ್ಯೇಕ ಮಾನದಂಡಗಳ ಅನುಸಾರ ಈಗ ಫ್ರೆಷರ್ಸ್ ಮತ್ತು ರಿಪೀಟರ್ಸ್ಗೆ ಬೇರೆ ಬೇರೆ ರೀತಿಯ ಮಾನದಂಡಗಳು ಅಂತ ಹೇಳಿ ಆ ಮಾನದಂಡವನ್ನು ಅನುಸರಿಸಲಿಕ್ಕೆ ತಜ್ಞರು ಏನು ಶಿಫಾರಸು ಮಾಡಿದ್ರು ಅದನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿರೋದು. ಸೊ ರಿಪೀಟ್ ವಿದ್ಯಾರ್ಥಿಗಳು 76,000 ವಿದ್ಯಾರ್ಥಿಗಳು ಒಟ್ಟು ತೇರ್ಗಡೆ ಆಗ್ತಿದ್ದಾರೆ. ಎಕ್ಸಾಮ್ ಫೀಸ್ ಕಟ್ಟಿ ಎಕ್ಸಾಮ್ ಅಟೆಂಡ್ ಮಾಡಿರಬೇಕು, ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ರಿಪೀಟರ್ಸ್ಗೆ ಇರುವಂಥ ನಿಯಮಗಳು. ಬಟ್ ನೀವೀಗ ಗಮನಿಸ್ತಾ ಇರುವಂಥದ್ದು ಫ್ರೆಷರ್ಸ್ಗೆ ಯಾವ ರೀತಿಯಾಗಿ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು. ಸೊ ಈಗ ಪಿ ಯು ಸಿ ರಿಪೀಟರ್ಸ್ಗೆ ಬೇರೆ ರೀತಿಯ ರೂಲ್ಸ್ಗಳು, ಹೊಸ ರೂಲ್ಸ್ಗಳ ಪ್ರಕಾರ ರಿಪೀಟರ್ಸ್ ಒಮ್ಮೆಯಾದರೂ ಕೂಡ ಎಕ್ಸಾಮ್ಸ್ಗೆ ಕುಳಿತಿರಬೇಕು, ಒಮ್ಮೆಯಾದರೂ ಅಟೆಂಪ್ಟ್ ಮಾಡಿರಬೇಕು, ಒಮ್ಮೆಯಾದರೂ ರಿಪೀಟರ್ಸ್ ಪಾಸ್ ಆಗಿರಬೇಕು, ಒಮ್ಮೆಯಾದರೂ ಕೂಡ ಎಕ್ಸಾಮನ್ನು ಅಟೆಂಡ್ ಮಾಡಿರಬೇಕು. 35+5 ಗ್ರೇಸ್ ಅಂಕ ನೀಡೋದಕ್ಕೆ ರಿಪೀಟರ್ಸ್ಗೆ ಈಗ ನಿರ್ಧಾರ ಮಾಡಿರೋದು. ಎಕ್ಸಾಮ್ ಫೀಸ್ ಕಟ್ಟಿ ಪರೀಕ್ಷೆ ಬರೆಯದಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಪಾಸ್ ಅನ್ನುವಂಥದ್ದು ಮಾಡಲ್ಲ, ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕು. 2-3 ಬಾರಿ ಫೇಲ್ ಆಗಿದ್ದವರಿಗೂ ಕೂಡ ಅದೇ ನಿಯಮ ಅನ್ವಯ ಆಗುತ್ತೆ. ನೋಡಿ, ಇದು ರಿಪೀಟರ್ಸ್ಗೆ ಯಾವ ರೀತಿ ಮಾನದಂಡ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿ. ಎಕ್ಸಾಮ್ ಫೀಸ್ಗಳನ್ನು ಕಟ್ಟಿದ್ವಿ ಬಟ್ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿಲ್ಲ ಇದುವರೆಗೂ ಕೂಡ ಅಂತ ಹೇಳಿದ್ರೆ ಅಂಥವ್ರಿಗೆ ಪಾಸ್ ಮಾಡೋದಕ್ಕೆ ಬರೋದಿಲ್ಲ. ಎಕ್ಸಾಮ್ ಫೀಸ್ ಕಟ್ಟಿ ಎಕ್ಸಾಮ್ ಬರೆದಿರಬೇಕು, ಒಮ್ಮೆಯಾದರೂ ಕೂಡ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿ ಫೇಲ್ ಆಗಿದ್ರೆ ಅಂಥವ್ರನ್ನ ಪಾಸ್ ಮಾಡಲಾಗುತ್ತೆ. 35+ ಅಂಕ ಕೊಟ್ಟು, ಗ್ರೇಸ್ ಅಂಕ ಕೊಟ್ಟು ಅಂಥವ್ರನ್ನ ಪಾಸ್ ಮಾಡ್ತಿದ್ದಾರೆ. ಸೊ ಆ ಪ್ರಕಾರವಾಗಿ 76,000 ರಿಪೀಟ್ ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ದಾರೆ. ಎಕ್ಸಾಮ್ ಫೀಸ್ ಕಟ್ಟಿ ಪರೀಕ್ಷೆ ಬರೆದಿರಬೇಕು, ಕೇವಲ ನೀವು ರಿಜಿಸ್ಟರ್ ಆಗಿದ್ರಿ, ಎಕ್ಸಾಮ್ ಫೀಸ್ ಕಟ್ಟಿದ್ರಿ ಅಂದಷ್ಟು ಮಾತ್ರ ಪಾಸ್ ಆಗಲ್ಲ. ಎಕ್ಸಾಮ್ ಅಟೆಂಡ್ ಆಗಿದ್ರೆ ಮಾತ್ರ ಇದು ಅನ್ವಯ ಆಗುತ್ತೆ. ಎಕ್ಸಾಮ್ಸ್ ಬರೆದು ಫೇಲ್ ಆಗಿರಬೇಕು. ಸೊ ಅಂಥವ್ರನ್ನ ರಿಪೀಟರ್ಸ್ ಅಂತ ಪರಿಗಣನೆಗೆ ತಗೊಂಡು ಶೇಕಡ 35% ಅಂಕ ಕೊಟ್ಟು ಪಾಸ್ ಮಾಡ್ತಾರೆ. 35% ಗ್ರೇಸ್ ಅಂಕದೊಂದಿಗೆ ಈಗ ರಿಪೀಟರ್ಸ್ ಎಲ್ಲರೂ ಕೂಡ ಪಾಸ್ ಆಗ್ತಾ ಇದ್ದಾರೆ. ಬಟ್ ಅದಕ್ಕೆ ಕಂಡೀಷನ್ ಇದೆ, 2-3 ಬಾರಿ ಫೇಲ್ ಆದವರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಅಂದರೆ ಒಮ್ಮೆ ಅಟೆಂಡ್ ಮಾಡಿ ಫೇಲ್ ಆದವರು, 2ನೇ ಬಾರಿ ಅಟೆಂಡ್ ಮಾಡೋರು ಇರ್ತಾರೆ, ಅಥವಾ ಅದಕ್ಕಿಂತ ಹೆಚ್ಚಿನ ಬಾರಿ ಪ್ರಯತ್ನ ಪಡ್ತಿರುವಂಥವ್ರು ಇರ್ತಾರೆ. ಸೊ ಎಲ್ರಿಗೂ ಕೂಡ 2-3 ಬಾರಿ ಫೇಲ್ ಆದವರಿಗೂ ಕೂಡ ಈ ಮಾನದಂಡ ಅನ್ವಯ ಆಗ್ತಾ ಇದೆ. ಪರೀಕ್ಷೆಗೆ ಅಟೆಂಡ್ ಆಗಿ ಫೇಲ್ ಆಗಿರಬೇಕು. ಕರೆಸ್ಪಾಂಡೆಂಟ್ಸ್ನಲ್ಲಿ ಒಮ್ಮೆ ಎಕ್ಸಾಮ್ ಬರೆದು ಫೇಲ್ ಆಗಿದ್ರು ಕೂಡ ಅಂಥವರು ಪಾಸ್ ಆಗ್ತಾರೆ. ಅಂದರೆ ಕೆಲವರು ಕಾಲೇಜ್ಗೆ ಸೇರಿರೋದಿಲ್ಲ, ಅದ್ರ ಬದಲು ಕರೆಸ್ಪಾಂಡಿಂಗಲ್ಲಿ ಮಾಡ್ಕೊಳ್ತಿರ್ತಾರೆ ಈ ಪಿ ಯು ಸಿಯನ್ನು. ಅಂಥವ್ರಿಗೆ ಈ ರೀತಿಯಾದಂಥ ಮಾನದಂಡ, ಅವರು ಕೂಡ ಒಮ್ಮೆಯಾದರೂ ಎಕ್ಸಾಮ್ ಬರೆದು ಫೇಲ್ ಆಗಿದ್ರೆ ಕರೆಸ್ಪಾಂಡಿಂಗ್ಸ್ನಲ್ಲಿ ಪಿ ಯು ಸಿ ಕ್ಲಿಯರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿರೋರು ಅಂಥವ್ರು ಕೂಡ ಪಾಸ್ ಆಗ್ತಾರೆ ಈ ಬಾರಿ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮುರುಳಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಮುರುಳಿ, ಈಗ ಫ್ರೆಷರ್ಸ್ ಮತ್ತು ರಿಪೀಟರ್ಸ್ಗೆ ಬೇರೆ ಬೇರೆಯ ಮಾನದಂಡಗಳನ್ನು ಅನುಸರಿಸ್ತಾ ಇರೋದು, ಸೊ ತಜ್ಞರ ಶಿಫಾರಸನ್ನು ಹೈಕೋರ್ಟ್ಗೆ ಸಲ್ಲಿಸಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ?
ಖಂಡಿತವಾಗಿ ವಿಜಯ್, ಏನಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ಮೂರು ವಿಭಾಗಗಳಾಗಿ ಏನು ಚರ್ಚೆಯನ್ನು ಮಾಡಲಾಗಿತ್ತು. ಚರ್ಚೆಯನ್ನು ಮಾಡೋ ಸಂದರ್ಭದಲ್ಲಿ ಪ್ರಮುಖವಾಗಿ ಫ್ರೆಷರ್ಸ್ ಏನಿದ್ರು ಫ್ರೆಷರ್ಸ್ನ ಪಾಸ್ ಮಾಡೋ ಸಂದರ್ಭದಲ್ಲಿ ಯಾವ ರೀತಿಯ ಮಾನದಂಡಗಳನ್ನು ಫಾಲೋ ಅನ್ನ ಮಾಡ್ತೀರಿ ಅಂತ ಹೇಳಿ ಹೈಕೋರ್ಟ್ ಕೇಳಿತ್ತು. ಅಂದರೆ ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶವನ್ನು ಪ್ರಕಟ ಮಾಡಬೇಕಾದ್ರೆ ಯಾವ ಮಾನದಂಡಗಳನ್ನು ಇಟ್ಕೊಂಡು ಅವರನ್ನು ಪಾಸ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡಬೇಕು, ಮತ್ತು ರಿಪೀಟರ್ಸ್ ವಿಚಾರದಲ್ಲಿ ಸರ್ಕಾರ ಯಾವ ರೀತಿಯ ಮಾನದಂಡವನ್ನು ಪರಿಗಣನೆಗೆ ತೆಗೆದುಕೊಳ್ತದೆ, ಸರ್ಕಾರದ ನಿಲುವು ಏನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಹೇಳಿದರು. ಆ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಒಂದು ಮಾಹಿತಿಯನ್ನು ಹೈಕೋರ್ಟ್ಗೆ ರವಾನೆ ಮಾಡಿತ್ತು. 12 ತಜ್ಞರ ಸಮಿತಿ ಏನಿತ್ತು ಆ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ರಚನೆ ಮಾಡಿದ ಬಳಿಕ ಆ ತಜ್ಞರು ಯಾವ್ಯಾವ ಮಾನದಂಡಗಳನ್ನು ಹೇಳ್ತಾರೆ ಆ ಮಾನದಂಡಗಳನ್ನು ಹೈಕೋರ್ಟ್ನ ಮುಂದಿಡ್ತೀವಿ ಅಂತ ಹೇಳಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ಪ್ರಾರಂಭ ಆಯಿತು. ವಿಚಾರಣೆ ಪ್ರಾರಂಭ ಆದ ಸಂದರ್ಭದಲ್ಲಿ ಫ್ರೆಷರ್ಸ್ಗಳಿಗೆ ಒಂದು ಮಾನದಂಡ, ಮತ್ತು ರಿಪೀಟರ್ಸ್ಗಳಿಗೆ ಒಂದು ಮಾನದಂಡ, ಮತ್ತು ದೂರ ಶಿಕ್ಷಣ ಅಂದರೆ ಕರೆಸ್ಪಾಂಡೆಂಟಲ್ಲಿ ಎಕ್ಸಾಮ್ ಅನ್ನ ಬರೆಯುವಂಥವ್ರು ಏನಿರ್ತಾರೆ ಅಂಥವ್ರಿಗೆ ಬೇರೆ ರೀತಿಯ ಮಾನದಂಡಗಳನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಇವತ್ತು ಹೈಕೋರ್ಟ್ಗೆ ಒಂದು ಮಾಹಿತಿಯನ್ನು ರವಾನೆಯನ್ನು ಮಾಡಿದ್ರು. ಪ್ರಮುಖವಾಗಿ ಫ್ರೆಷರ್ಸ್ ಏನಿದ್ರು ಫ್ರೆಷರ್ಸ್ನ ಎಲ್ಲರನ್ನು ಕೂಡ, ಅಂದರೆ ಯಾರ್ಯಾರು ಎಕ್ಸಾಮ್ ಅನ್ನು ಕಟ್ಟಿದ್ರು ಫ್ರೆಷರ್ಸ್ ವಿದ್ಯಾರ್ಥಿಗಳು ಅವರೆಲ್ಲರನ್ನೂ ಕೂಡ ಪಾಸ್ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಈಗಾಗಲೇ ಘೋಷಣೆಯನ್ನು ಮಾಡಿತ್ತು. ಆದರೆ ಅವ್ರಿಗೆ ಯಾವ ರೀತಿಯ ಗ್ರೇಡನ್ನು ಹಂಚಿಕೆ ಮಾಡಲಿಕ್ಕೆ ಸ್ಪಷ್ಟತೆಗಳಿದ್ದಾವೆ, ಅಂದರೆ ಯಾವ ರೀತಿಯಲ್ಲಿ ಗ್ರೇಡನ್ನು ಹಂಚಿಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಳೆದ ಬಾರಿ ಶಿಕ್ಷಣ ಸಚಿವರು ಕೂಡ ಸ್ಪಷ್ಟವನ್ನು ನೆನಪಡಿಸಿರಲಿಲ್ಲ. ಆದರೆ ಇವತ್ತು ಹೈಕೋರ್ಟ್ನಲ್ಲಿ ಆ ಮಾಹಿತಿಯನ್ನು ರವಾನೆ ಮಾಡಿರುವಂಥದ್ದು SSLCಯಲ್ಲಿ 45% ಅಂದರೆ ಈಗ ಸೆಕೆಂಡ್ PUC ಪಾಸ್ ಆಗುವಂಥ ವಿದ್ಯಾರ್ಥಿ ಏನಿರ್ತಾನೆ ಆತನಿಗೆ ಗ್ರೇಡನ್ನು ಕೊಡಬೇಕಾದ್ರೆ SSLCಯಲ್ಲಿ 45% ಅಂಕವನ್ನು ತೆತ್ಕೊಳ್ಳೋಂಥದ್ದು, ಅಂದರೆ ಆತ ಗಳಿಸಿದ್ದಂಥದ್ದು SSLCಯಲ್ಲಿ ಗಳಿಸಿದ್ದಂಥದ್ದು, ಅದಾದ ನಂತರ ಫಸ್ಟ್ PUCಯಲ್ಲಿ ಗಳಿಸಿದ್ದಂಥ 45%, ಇನ್ನು 10% ಏನಿತ್ತು ಅದು ದ್ವಿತೀಯ PUCಯಲ್ಲಿ ನಡೆಯುವಂಥ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಏನು ಹೇಳ್ತಾರೆ ಅದನ್ನು ಪರಿಗಣಿಸ್ತೀವಿ. ಅದನ್ನು ಪರಿಗಣಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ, ಅಂದರೆ ಆತ SSLCಯಲ್ಲಿ ಮತ್ತು ಫಸ್ಟ್ PUCಯಲ್ಲಿ ಮತ್ತು ಇಂಟರ್ನಲ್ ಅಸೆಸ್ಮೆಂಟಲ್ಲಿ ತೆಗೆದುಕೊಂಡಿರುವಂಥ ಪರ್ಸೆಂಟೇಜ್ಗಳೇನಿರ್ತವೆ ಎಲ್ಲನೂ ಸೇರಿ ಒಂದು ಗ್ರೇಡನ್ನು ಕೊಡ್ತೀವಿ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಅದಾದ ನಂತರ ಇದು ಫ್ರೆಷರ್ಸ್ನ ವಿಚಾರ, ಆದರೆ ರಿಪೀಟರ್ಸ್ನ ವಿಚಾರದಲ್ಲೂ ಕೂಡ ಬೇರೆ ರೀತಿಯ ಪ್ರತ್ಯೇಕ ಮಾನದಂಡಗಳನ್ನು ಈಗ ಫಾಲೋವನ್ನು ಮಾಡಿದರೆ 76,000 ರಿಪೀಟರ್ಸ್ ಏನಿದ್ರು ರಿಪೀಟರ್ಸನ್ನು ಕೂಡ ಪಾಸ್ ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ಒಪ್ಪಿಗೆಯನ್ನು ಸೂಚಿಸಿದೆ. ಜೊತೆಗೆ ಹೈಕೋರ್ಟ್ ಅದನ್ನು ಕೂಡ ಈಗಾಗಲೇ ಪರಿಗಣನೆಯನ್ನು ಮಾಡಿರುವಂಥದ್ದು, ಹೈಕೋರ್ಟ್ ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿರುವಂಥದ್ದು. ಅಂದರೆ ಪ್ರಮುಖವಾಗಿ 76,000 ಏನು ರಿಪೀಟರ್ಸ್ ವಿದ್ಯಾರ್ಥಿಗಳೇನಿದ್ರು ಅವರನ್ನು ಪಾಸ್ ಮಾಡೋ ಸಂದರ್ಭದಲ್ಲಿ 35% ಅವರಿಗೆ ಪರ್ಸೆಂಟೇಜನ್ನು ಕೊಟ್ಟು ಮತ್ತು 5% ಗ್ರೇಸ್ ಮಾರ್ಕ್ಸನ್ನು ಕೊಡ್ತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪ್ರಮುಖವಾಗಿ ರಿಪೀಟರ್ಸ್ ಅಂದ ತಕ್ಷಣ ನಾನು ಇವತ್ತು ಎಕ್ಸಾಮ್ಗೆ ಫೀಸನ್ನು ಕಟ್ಟಿರ್ತೀನಿ, ಹಾಲ್ ಟಿಕೆಟನ್ನು ಪಡ್ಕೊಂಡಿರ್ತೀನಿ, ಆತ ಎಕ್ಸಾಮ್ಗೆ ಹೋಗ್ದೇ ಆತ ಫೇಲ್ ಆಗಿರ್ತಾನೆ, ಅದು ಆತ ಆಬ್ಸೆಂಟ್ ಫೇಲ್ ಆಗಿರ್ತಾನೆ, ಆತ ನಾನು ರಿಪೀಟರ್ ಆಗಿಂತಳಿ ಪರಿಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆತ ಒಮ್ಮೆ ಆದರೂ ಎಕ್ಸಾಮನ್ನು ಬರೆದಿರಬೇಕು, ಆತ ಫೇಲ್ ಆಗಿರಬೇಕು, ಆತನನ್ನು ರಿಪೀಟರ್ಸ್ ಆಗಿ ಪರಿಗಣನೆಯನ್ನು ಮಾಡ್ತೀವಿ ಅಂತೇಳಿ ಸರ್ಕಾರ ಹೈಕೋರ್ಟ್ಗೆ ಸೂಚನೆಯನ್ನು ಕೊಟ್ಟು, ಅಂದರೆ ಮಾಹಿತಿಯನ್ನು ರವಾನೆ ಮಾಡಿತ್ತು. ಮಾಹಿತಿಯನ್ನು ರವಾನೆ ಮಾಡಿದ ಬಳಿಕ ಹೈಕೋರ್ಟ್ ಆ ಮಾಹಿತಿಯನ್ನು ಪರಿಗಣನೆ ಮಾಡಿ ಸರ್ಕಾರಕ್ಕೆ ಒಂದು ಅಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿರುವಂಥದ್ದು ವಿಜಯ್.